ಚಟ್ನಿ? ಹಾಂ ಸರ್, ಗಟ್ಟಿ ಚಟ್ನಿ ಹಾಕಿ ಸರ್. ಸರಿ, ಸ್ಪೂನ್ ಏನು ಬೇಡ ಸರ್, ಒಂದೇ ಒಂದು ವಡೆ ಹಾಕಿ ಸರ್. ಥ್ಯಾಂಕ್ ಯು. ಓಕೆ, ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹರಪನಹಳ್ಳಿಗೆ ಬಂದಿದ್ದೀನಿ. ಹರಪನಹಳ್ಳಿ ಅಂದರೆ ದಾವಣಗೆರೆ ಜಿಲ್ಲೆ. ಸೊ ಹರಪನಹಳ್ಳಿ ದಾವಣಗೆರೆಯಿಂದ ಅಪ್ರಾಕ್ಸಿಮೇಟ್ ಒಂದು 40-45 ಕಿಲೋಮೀಟ್ರು. ಸೊ ಸ್ವಲ್ಪ ದೂರನೇ ಬಂದಿದ್ದೀವಿ. ಇಲ್ಲಿ ಪೈಲ್ವಾನ್ರು ಸೊ ನಮಗೆ ಟಿಫನ್ ಮಾಡಿಕೊಡ್ತಾ ಇದ್ದಾರೆ. ಸೊ ಪೈಲ್ವಾನ್ ಸೋಮಶೇಖರ್ ಅಂತ ನ್ಯಾಷನಲ್ ಚಾಂಪಿಯನ್ ಅಂತಾರೆ. ಸೊ ಸುಮಾರು ಕಡೆ ಕಾಂಪಿಟೇಷನ್ ಎಲ್ಲ ಕೊಟ್ಟಿದ್ದಾರೆ. ಮೊನ್ಮೊನ್ನೆ ತಾನೇ ಸನ್ಮಾನ ಎಲ್ಲ ಆಯ್ತಂದೆ. ಸೊ ಅದನ್ನು ಹೇಳ್ತಿದ್ರು. ಇವತ್ತು ಒಂದು ಕಡೆ ಆಯ್ತಂದೆ, ಬಟ್ ಹೋಗಲಿಲ್ಲ, ನಾನು ನಾಳೆ ಹೋಗ್ತೀನಿ ಅಂತಿದ್ರು. ಸೊ ಅವರ ಒಂದು ಹೋಟೆಲ್ಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿರ್ತಂತೆ, ಎಲ್ಲರೂ ಬಹಳ ಪ್ರೀತಿಯಿಂದ ಪೈಲ್ವಾನ್ ಶಂಕರಣ್ಣನ ಹೋಟ್ಲು ಅಂತ ಕರೀತಾರೆ. ಸೋಮಶೇಖರ್ ಅಂತ ಅವ್ರ ಹೆಸರು. ಸೊ ಎಲ್ಲರೂ ಪ್ರೀತಿಯಿಂದ ಕರೆಯುವಂಥದ್ದು ಪೈಲ್ವಾನ್ ಶಂಕರಣ್ಣ ಹೋಟ್ಲು ಅಂತಾನೆ. ಸೊ ಬಂದಿದ್ದೀವಿ. ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ಪೂರಿ ಸಿಗುತ್ತೆ, ವಡೆ ಸಿಗುತ್ತೆ, ಮಿರ್ಚಿ ಬಜ್ಜಿ ಸಿಗುತ್ತೆ. ಸೊ ತುಂಬ ಐಟಮ್ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಟಿಫನ್ ಕೊಡಿಸ್ತೀನಿ. ಅದು ಪೈಲ್ವಾನ್ರು ಮಾಡಿರೋಂಥದ್ದು. ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ತಮ್ಮ ಹೆಸರು? ಸೋಮಶೇಖರ್ ಪೈಲ್ವಾನ್ ಅಂತ. ಸೋಮಶೇಖರ್ ಪೈಲ್ವಾನ್? ಪೈಲ್ವಾನ್ ಸರ್. ಓಕೆ, ಪೈಲ್ವಾನ್ ಸರ್. ಸರ್ ನಾವು ಮೈಸೂರು, ಡೆಲ್ಲಿ, ಹರಿಯಾಣ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಹಂಪಿ. ನ್ಯಾಷನಲ್ ಪ್ಲೇಯರಾ? ಹೌದು ಸರ್. ಹೌದಾ? ಹೌದು ಸರ್. ಸರ್ ಫೋಟೋ ಏನೋ ಉಂಟಾ ಸರ್? ಫೋಟೋ ಗೀಟೋ ಏನಿಲ್ಲ ಸರ್, ಅವಾಗ ನಮ್ಮ ಮೊಬೈಲ್ ಇರಲಿಲ್ಲ. ಬರ್ತೀನಿ ಸರ್, ಆ ವಿಚಾರಕ್ಕೂ ಬರ್ತೀನಿ ಸರ್. ಮತ್ತೆ ನಾವು ಹೋಟೆಲ್ ಅಂತ ಬಂದಾಗ ಎಲ್ಲೂ ಬೋರ್ಡ್ ಇಲ್ಲ ಸರ್. ಬೋರ್ಡ್ ಇಲ್ಲ ಸರ್. ನೇಮ್ ಓನ್ಲಿ ಪೈಲ್ವಾನ್ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಸರ್, ಇಡೀ ಜಿಲ್ಲೆದಾಗ ಹೇಳ್ತಾರೆ. ಹೌದಾ? ಪೈಲ್ವಾನ್ ಹೋಟೆಲ್ ಅಂತ ಕೇಳಿದ್ರೆ ಹೇಳ್ತಾರೆ ಸರ್. ಹೋಟೆಲ್ ಅಂತ ಬಂದಾಗ ಏನೇನೆಲ್ಲ ಸಿಗತ್ತೆ ಸರ್? ಇಡ್ಲಿ, ವಡ, ಪೂರಿ, ಪುಳಿಯೋಗರೆ, ಚಿತ್ರಾನ್ನ, ಮಿರ್ಚಿ. ಯಾವ್ದು ಜಾಸ್ತಿ ಹೋಗುತ್ತೆ ನಿಮ್ಮಲ್ಲಿ ಸರ್? ಇಡ್ಲಿ, ವಡ, ಪೂರಿ. ಇಡ್ಲಿ, ವಡ, ಪೂರಿ ಜಾಸ್ತಿ ಹೋಗುತ್ತೆ. ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿ ಹೋಟೆಲ್? ಸುಮಾರು ಒಂದು 35 ವರ್ಷ ಆಯ್ತು ಸರ್. 35 ವರ್ಷ ಆಯ್ತು. ಒಂದು ರೂಪಾಯಿಗೆ 4 ಇಡ್ಲಿ ಮಾಡ್ತಿದ್ವಿ ಸರ್ ಫಸ್ಟಿಗೆ. ಸ್ಟಾರ್ಟಿಂಗ್ ಶುರು? ಸ್ಟಾರ್ಟಿಂಗ್ 1 ರೂಪಾಯಿಗೆ 1 ಒಗ್ಗರಣೆ.
ಒಂದು ರೂಪಾಯಿ ಒಂದು ಒಗ್ಗರಣೆ ಒಂದು ಒಗ್ಗರಣೆ ಇತ್ತು ಸರ್. ಓಕೆ, ಇವಾಗ ಎಷ್ಟು ಸರ್ ಇಡ್ಲಿ? ಇಡ್ಲಿ ಈಗ 30 ರೂಪಾಯಿಗೆ 4 ಸರ್. 30 ರೂಪಾಯಿಗೆ 4. ಹಾಂ, ಎಲ್ಲ ಐಟಮ್ ಎಲ್ಲ ಕಾಸ್ಟ್ಲಿ ಆಗಿವಲ್ಲ ಸರ್. ಹ್ಞೂ ಸರ್, ಕಾಲಕ್ಕೆ ತಕ್ಕನಾಗಿ ಅದು ಬದಲಾಗ್ತದೆ. ಬದಲಾಗ್ತದೆ ಸರ್. ಮೊದಲಿಗೆ ನಾನು ಒಂದು ಸ್ವಲ್ಪ ದಿವಸ ಹೋಟ್ಲಾಗ ಕೆಲಸ ಮಾಡಿದೆ ಸರ್. ಆರ್ಮಿ ಸೆಲೆಕ್ಷನ್ ಆಗಿತ್ತು, ಹೋಗಲಿಲ್ಲ, ಮನೆಗೆ ಕಳಿಸ್ಲಿಲ್ಲ. ಹಂಗಾಗಿಬಿಟ್ಟು ಮತ್ತೆ ಈಗೇನು ನಾವು ಬೇರೆ ಏನು ಮಾಡೋಕೆ ಹೊರದಲ್ಲಿ ನಾವು ಅಂದು ಇಲ್ಲಿ ಒಂದು ಸಣ್ಣದ ಓಟ್ ಶೆಡ್ ಇಟ್ಕೊಂಡಿದ್ದೆ ಸರ್. ಶೆಡ್ಡಲ್ಲೇ ಫಸ್ಟ್ ಶೂಟ್ ಇತ್ತು. ಈ ಸ್ವಂತ ಜಾಗನೂ ತಗೊಂಡ್ವಿ ಆಮೇಲೆ. ಹಾಂ, ಫುಟ್ಪಾತ್ ಮ್ಯಾಗೆ ಇದ್ದೀವಿ ಸರ್. ಸರ್ ಹೌದು ಸರ್, ನಾವು ಮೊದಲಿಂದ ಇಲ್ಲಿ, ಯಾಕಂದ್ರೆ ಇಲ್ಲಿ ಗಲ್ಡಿ ಮನೆ ಭಾಳ ಸರ್ ನಮ್ಮ ಇದ್ರಾಗ. ಅವಾಗೇನಿಲ್ಲ, ಮತ್ತು ಸಾಯಂಕಾಲ ಮತ್ತೆ ಗಲ್ಡಿ ಮನೆ ಹೋಗಿದ್ವಿ. ಆಮೇಲೆ ಒಳ್ಳೆ ಕುಸ್ತಿ ಮಾಡಿದ್ವಿ, ಹೆಸರು ಬಂತು, ಒಳ್ಳೆ ನ್ಯಾಷನಲ್ ಪ್ಲೇಯರ್ ಆದ್ವಿ. ಇವತ್ತು ರಣೆಮನ್ನೂರು ಇನ್ವೈಟ್ ಮಾಡಿದ್ರು, ಹೋಗಿಲ್ಲ, ನಾಳೆ ಹೋಗ್ತೀನಿ. ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಸರ್? 6-12 ಸರ್. 6-12 ಗಂಟೆ ಕ್ಲೋಸ್. ಮತ್ತೆ ರಜಾ ಏನೋ ಮಾಡ್ತೀರಾ ವಾರದಲ್ಲಿ? ಯಾವತ್ತು ರಜಾ ಇಲ್ಲ ಸರ್. ರಜಾ ಏನಿಲ್ಲ, ಪ್ರತಿದಿನ ಇರುತ್ತೆ. ಪ್ರತಿದಿನ ಭಾನುವಾರ ಯಾವಾರನ ರಜಾ ಇಲ್ಲ ಸರ್. ರಜಾ ಏನಿಲ್ಲ. ಓಕೆ, ಮತ್ತೆ ಇಲ್ಲಿಗೆ ಬರಬೇಕಂದ್ರೆ, ಹೋಟೆಲ್ಗೆ ಬರಬೇಕಂದ್ರೆ ಹರಪನಹಳ್ಳಿಲಿ ಸೊ ನಿಯರ್ ಬೈ ಲೊಕೇಶನ್ ಅನ್ನ ಇದೆಯಾ ಅಥವಾ ಹರಪನಹಳ್ಳಿಲಿ ಯಾರು ಕೇಳಿದ್ರು ಹೇಳ್ತಾರೆ ಅನ್ಸತ್ತೆ ಸರ್? ಇಡೀ ದಾವಣಗೆರೆ ಜಿಲ್ಲೆ, ಹೊಸಪೇಟೆ ಜಿಲ್ಲೆ, ಇಲ್ಲಿ ಎಲ್ಲಾರು ಕೇಳಿದ್ರು ಹೇಳ್ತಾರೆ ಸರ್. ನೀವು ಆಟೋದಾಗ ಬಸ್ ಸ್ಟ್ಯಾಂಡಿಗೆ ಬಂದು ಪೈಲ್ವಾನ್ರು ಅಂದ್ರೆ ಸಾಕು ಸರ್. ಪೈಲ್ವಾನ್ರು ಹೋಟೆಲ್ ಅಂತ ಕೇಳಿದ್ರೆ ಸಾಕು. ಶೇಖರಿ ಪೈಲ್ವಾನ್, ಕಸ್ಟಮರ್ ಸರ್ ಬಾಬು ಸಾಬ್ ಅಂತ ಅವರು ಡೈಲಿ ಬರ್ತಾರೆ, ಅವರು ಮಾತಾಡಿಸ್ತೀನಿ. ಇಡ್ಲಿ ವಡೆನೇ ಇಲ್ಲಿ ತುಂಬ ಇಷ್ಟ ಆಗೋದು. ಇಡ್ಲಿ ವಡೆ ಬೇರೆ ಏನು ತಿಂದಿಲ್ಲ ನಾನು ಇಷ್ಟು ವರ್ಷದಾಗ. ಏನ್ರಿ ತುಂಬ ಕಡಿಮೆ ಏನ್ರಿ ಇವ್ರ ಪೈಲ್ವಾನ್ರೆ? ಇವತ್ತಿವರೆಗೆ ನಾನು ಬೇರೆ ಏನು ತಿಂದೇ ಇಲ್ಲ, ಬಹುಶಃ ಇಡ್ಲಿ ವಡೆನೇ ಜಾಸ್ತಿ ತಿನ್ನೋದು. ಅನೇಕ ವರ್ಷಗಳಿಂದ ನಮಗೆ ಈ ಹೋಟ್ಲು ತುಂಬ ಟೇಸ್ಟ್ ಇದೆ, ಶುಚಿ ಇದೆ, ರುಚಿ. ಆಮೇಲೆ ನಮಗೆ ಬಿಸಿ ಬಿಸಿದು ತಿಂಡಿ ಸಿಗುತ್ತೆ. ಹಾಂ, ಬಿಸಿ ಬಿಸಿ ಇಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಬಂದ್ಬಿಟ್ಟು ಸರ್ ಇಡ್ಲಿ ಚಟ್ನಿ ಸಾಂಬಾರು ಭಾಳ ತುಂಬ ಟೇಸ್ಟ್. ಓಕೆ, ಆ ಇಡ್ಲಿ ತಿನ್ನೋಕ್ಕೋಸ್ಕರ ನಾವು ಎಲ್ಲ ಹೋಟ್ಲು ಅವಾಯ್ಡ್ ಮಾಡಿ ಈ ಹೋಟ್ಲಿಗೆ ಬರ್ತವೆ ನೋಡಿ ಎಲ್ಲ ಎದುರುಗಡೆ. ಹೌದು ಸರ್ ಹಂಗ ನಮಗೆ ತುಂಬ ತುಂಬ ಈ ಹೋಟ್ಲು ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳಿಗೂ ತುಂಬ ಇಂಟ್ರೆಸ್ಟ್ ಆಗ್ಬೇಕು ಹೋಟ್ಲು. ಯಾವ ಅಪ್ಪಾಜಿ ಯಾವ ಹೋಟ್ಲು ಬೇಡ, ಈ ಹೋಟ್ಲಿಗೆ ಹೋಗ್ರಿ, ಬಿಸಿ ಇಡ್ಲಿ ಸಿಗುತ್ತೆ ನಮಗೆ, ಇಡ್ಲಿ ತಂದು ಕೊಡು ಅಂತಾರೆ. ಹಂಗಾಗಿ ನಾವು ಇಡ್ಲಿ ತಿಂದು ಇಲ್ಲಿ ಟಿಫನ್ ಮಾಡ್ಕೊಂಡು ಮನೆಗೆ ಪಾರ್ಸಲ್ ಹೋಗ್ತೇವೆ. ಇಡ್ಲಿ ವಡ, ಪೂರಿ ಎಲ್ಲ ರುಚಿ ರುಚಿ ತಿಂಡಿ ಸರ್. ಇದು ಪೈಲ್ವಾನ್ರ ಹೋಟ್ಲಲ್ಲಿ ನಾವು ತೊಗೊಂಡಿರುವಂಥದ್ದು ಇಡ್ಲಿ ವಡೆ ಗಟ್ಟಿ ಚಟ್ನಿ ಹಾಗೂ ಸಾಂಬಾರು. ಏನು ಜವಾರಿ ಶೈಲಿ ಸಾಂಬಾರು ಅಂತ ಮಾಡೋದು, ಬೆಂಗಳೂರು ಕಡೆ ಎಲ್ಲ ನಾಟಿ ಶೈಲಿ ಸಾಂಬಾರು ಅಥವಾ ಉಡುಪಿ ಶೈಲಿ ಸಾಂಬಾರು ಅಂತಲೂ ಜಾಸ್ತಿ ಇಡ್ಲಿಗೆಲ್ಲ ಸರ್ವ್ ಮಾಡ್ತಾರೆ. ಬಟ್ ಇಲ್ಲಿ ಜವಾರಿ ಶೈಲಿ ಅಂತ ಕೊಟ್ಟಿದ್ದಾರೆ. ಸೊ ನೀರು ತೊಗೊಂಬೋಣ ಮೊದಲನೇದಾಗಿ. ಸೂಪರ್, ಏನೋ ಒಂಥರ ಖುಷಿ ಇಂಥ ಹೋಟ್ಲಲ್ಲಿ ಬಂದು ಟಿಫನ್ ಮಾಡುವಂಥದ್ದು. ಸೊ ಇಡ್ಲಿ ಇದೆ, ವಡೆ ಇದೆ, ಸಾಂಬಾರಿದೆ, ವಡೆ ನಿಮಗೆಲ್ಲ ಗರ್ಗರಿಯಾಗಿ ಸಿಗಲ್ಲ, ಬಟ್ ಸ್ವಲ್ಪ ಮೆತ್ ಮೆತ್ತಿಗೆ ಇರುತ್ತೆ, ಗರ್ಗರಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಟೇಸ್ಟ್ ಸೂಪರ್.
ಗರಿಗರಿಯಾಗಿ ಇಲ್ಲ ಅಂದ್ರೂ ಟೇಸ್ಟ್ ಮಾತ್ರ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ. ನಂತರದಲ್ಲಿ ಇಡ್ಲಿ, ಚಿಕ್ಕ ಚಿಕ್ಕ ಇಡ್ಲಿ ಇದೆ ಗಟ್ಟಿ ಚಟ್ನಿಯೊಂದಿಗೆ, ಚೆನ್ನಾಗ. ಬಟ್ ಹಸಿಮೆಣಸಿನಕಾಯಿ ಖಾರ ಇದೆಯಲ್ಲ ಸರಿ ಕೊಡುತ್ತೆ ಖಾರ. ಮತ್ತು ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಇಡ್ಲಿ ತುಂಬ ಚೆನ್ನಾಗಿದೆ. ಮಾಮೂಲಿ ಅಕ್ಕಿ ರವೆ ಬಳಸಿರೋದ್ರಿಂದ ಬಾಗಿಡ್ತಿದ್ದಂಗೆ ಹೂವು ಥರ ಹಾಗೆಯೇ ಹರಡ್ಕೊಂಬಿಡುತ್ತೆ, ಚೆನ್ನಾಗಿದೆ. ನಂತರದಲ್ಲಿ ಸಾಂಬಾರಿದೆ ಸ್ವಲ್ಪ, ಅಂದರೆ ಉಡುಪಿ ಶೈಲಿ ಸಾಂಬಾರು ಅಂದಾಗ ಮಾಮೂಲಿ ಆ ಸಿಹಿ ಸಿಗುತ್ತಲ್ಲ, ಇದರಲ್ಲಿ ಆ ಸಿಹಿ ಸಿಗಲ್ಲ, ಖಾರ ಸಿಗುತ್ತೆ. ಮೆಂತ್ಯ ಜೀರಿಗೆ ಎಲ್ಲ ಚೆನ್ನಾಗಿ ಬಳಸಿರ್ತಾರೆ, ಈರುಳ್ಳಿ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಆ ಈರುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರೋಂಥದ್ದು. ಸಕ್ಕತ್ತಾಗಿದೆ ಇಡ್ಲಿ ವಡೆನ ನಾನು ಟ್ರೈ ಮಾಡಿದ್ದು. ಇನ್ನು ಇದು ಬಿಟ್ಟರೆ ನಿಮಗೆ ಚಿತ್ರಾನ್ನ ಸಿಗುತ್ತೆ, ಪುಳಿಯೋಗರೆ ಪೂರಿ ಇದು ಸಿಗುತ್ತೆ, ಬಟ್ ನಾವು ಅದನ್ನೇನು ಟ್ರೈ ಮಾಡಿಲ್ಲ. ಯಾಕಂದರೆ ಇಡ್ಲಿ ವಡೆನ ಸಿಕ್ಕಾಪಟ್ಟೆ ಫೇಮಸ್ ಇದೆ, ನಾನು ನೋಡಿದಾಗಿಂದ ಇಡ್ಲಿ ವಡೆನೆ ಜಾಸ್ತಿ ಜನ ತೊಗೊಳ್ತಾ ಇದ್ದಿದ್ದು. ಸೊ ಡಿಪ್ ಜಾಸ್ತಿ ತೊಗೊಳ್ತಾ ಇದ್ರು, ಡಿಪ್ ನಾನು ಯಾಕೆ ತೊಗೊಳ್ಳಿಲ್ಲ ಅಂದರೆ ಆ ಇಡ್ಲಿ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂದ್ಬಿಟ್ಟು ಡಿಪ್ ಅಂತ ತೊಗೊಳ್ಳಿಲ್ಲ, ಆಲ್ಮೋಸ್ಟ್ ಎಲ್ಲ ಡಿಪ್ಪೇ ತೊಗೊಳ್ತಾ ಇದ್ರು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನಿಯಾ ಗಮ ಜಾಸ್ತಿ ಬರುತ್ತೆ.